ಹಾಯ್ ಹಲೋ ವೀಕ್ಷಕರೇ, ನಾನು ನಿಮ್ ಶಾಂತ್ ಕುಮಾರ್ ಬಿಂದಾಸ್ ಬ್ರೋ ಯೂಟ್ಯೂಬ್ ಚಾನಲ್ ಇಂದ. ವೀಕ್ಷಕರೇ, ಇವತ್ತು ಸಡನ್ ಆಗಿ ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ಬೇಕು. ಕಾರಣ ಅಂತಂದ್ರೆ ಏನು, ನೀವು ಈಗಾಗ್ಲೇ ತಿಳ್ಕೊಂಡಿರ್ತೀರ, ಹವಾ ಹವಾ ಯಾವ ಹವಾ ಅಂದ್ರೆ ಟ್ರೋಲರ್ಸ್ ಹವಾ ಅನ್ನಂಗೆ ಆಗ್ಬಿಟ್ಟದೆ. ಈ ಟ್ರೋಲರ್ಸ್ಗಳನ್ನ ಈಗ ಕೆಟ್ಟವರಾಗಿ ತೋರಿಸ್ತಾ ಇದಾರಲ್ಲ ಈ ಟಿವಿ ಅವರು, ಈ ಟ್ರೋಲರ್ಸ್ಗಳು ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀರಿ ನೀವು? ಟ್ರೋಲರ್ಸ್ ಅಂದ್ರೆ ಮೊದಲೇ ಮತ್ತೆ ಏನ್ ಅನ್ಕೊಂಡಿದ್ದೀರಿ ಅಂತ ಅದನ್ನ ನಿಮ್ ಟಿವಿಯಲ್ಲಿ ತೋರಿಸ್ಬಿಡಿ. ಟ್ರೋಲರ್ಸ್ ಅಂದ್ರೆ ಬರೀ ಕೆಟ್ಟದನ್ನ ತೋರಿಸ್ತಾರೆ ಅಂತಲ್ಲ, ಕೆಟ್ಟದನ್ನ ಯಾವತ್ತೂ ಅವ್ರು ತೋರಿಸಲ್ಲ. ಆದ್ರೆ ಯಾಕ್ರಮ್ಮ ನಿಮಗೆ ಬುದ್ಧಿ ಬಂದ್ಬಿಡ್ತೀವಿ, ನಿಮಗೆ ಇಷ್ಟಕ್ಕೆ ಬಿಟ್ಬಿಡ್ರಮ್ಮ ಅಂತ ಹೇಳ್ಬಿಟ್ಟು ಅವಾಗ್ಲೂ ಹೇಳಿದ್ರು, ಎಲ್ಲರೂ ಹೇಳಿದ್ರು, ನೀವು ಮತ್ತೆ ಹೋಗ್ಬಿಟ್ಟು ಲೈವ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ನೀನು ಟಿವಿಯಲ್ಲಿ ಕುತ್ಕೊಂಡ್ಬಿಟ್ಟು ಲೈವ್ ಮಾಡ್ಬಿಟ್ಟು ಬನ್ನಿ, ನೀವು ಟ್ರೋಲರ್ಸ್ ಯಾರ್ಯಾರು ಇದ್ದೀರಾ, ನೀವು ಏನಿದ್ದೀರಾ, ಯಾರೋ ಒಬ್ರು ಲೈವ್ ಅಲ್ಲಿ ಫೇಸ್ಬುಕ್ ಲೈವ್ ಅಲ್ಲಿ ಬಂದ್ಬಿಟ್ಟು ಯಾಕೆ ನೀವು ಇದನ್ನ ಇದನ್ನ ಮಾಡ್ತಾ ಇದ್ದೀರಾ, ಈ ತರ ಹೇಳಿದ್ರೆ ಸರಿ ಹೋಗ್ತಿತ್ತಲ್ಲ ಅಂತ ಕೇಳಿದ್ರೆ, ನೀನು ಬಿಟ್ಟಿ ನೆಟ್ ಯೂಸ್ ಮಾಡ್ತಾ ಇದೀಯ ಅಂತ ಅವನಿಗೂ ಕೇಳ್ತೀಯಲ್ಲ. ಬಿಟ್ಟಿ ನೆಟ್ ಯಾರು ಯೂಸ್ ಮಾಡ್ತಾರೆ ಅವ್ರು ಅರ್ಥ ಮಾಡ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು, ಏನು ಬಿಟ್ಟಿ ನೆಟ್ ಯೂಸ್ ಮಾಡೋದು, ಯಾರಿಗೆ ಕೊಡ್ತಾರೆ ಬಿಟ್ಟಿ ನೆಟ್ಟ? ಸರಿಯಾಗಿ ಮಾತಾಡೋದು ಕಲೀರಿ ಟಿ ವಿಯವರೆಲ್ಲ. ಏನು ಟಿ ವಿಯಲ್ಲಿ ನಿಮ್ಗೆ ಲೈವಲ್ಲಿ ಬಂದ್ಬಿಡ್ತೀನಿ ಅಂತ ನಿಮಗೆ ಧೈರ್ಯನ? ಲೈವಲ್ಲಿ ಬರೋಕ್ಕೆ ನಮಗೂ ಯೂಟ್ಯೂಬರ್ಸಿಗೂ ಗೊತ್ತಿದೆ. ಯೂಟ್ಯೂಬರ್ಸ್ ಯಾರಿಗೆ ಗೊತ್ತಿಲ್ಲ ಹೇಳಿ ಲೈವ್ ಬರೋಕ್ಕೆ? ಪ್ರತಿಯೊಬ್ಬರು ಲೈವ್ ಬರ್ತವೆ. ದಯವಿಟ್ಟು ಎಲ್ಲ ಯೂಟ್ಯೂಬರ್ಸು ಅಷ್ಟೇ ಈಗ ಲೈವಲ್ಲಿ ಬನ್ನಿ, ವಿಡಿಯೋಗಳು ಮಾಡಾಕಿ ಈ ಟಿ ವಿ ಅವ್ರು ಏನೇನು ತೋರಿಸ್ತಾರೆ ಅವಾಗೆಲ್ಲನೂ ನೀವು ಟ್ರೋಲ್ ಮಾಡಿ, ಕೆಟ್ಟದ್ದನ್ನು ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ಏನು ನಿಜ ಅಂಶ ಇದೆ ಅದನ್ನು ಟ್ರೋಲ್ ಮಾಡಿ, ಅವ್ರು ತಪ್ಪು ಮಾಡಿ ಹೇಳಿದರೆ ಅದನ್ನೂ ಟ್ರೋಲ್ ಮಾಡಿ. ಈ ಟಿ ವಿಯಲ್ಲಿ ಕೊರೋನಾ ಕೊರೋನಾ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಜನರಿಗೆ ಬೀದಿ ತಪ್ಪಿಸ್ತಾರಲ್ಲ, ಹಾದಿ ತಪ್ಪಿಸ್ತಾರಲ್ಲ, ಅದನ್ನು ನೀವು ಟ್ರೋಲ್ ಮಾಡಿ ಅಂದ್ರೆ ಗೊತ್ತಾಗೋದು ಈ ಟಿ ವಿಯವರಿಗೆಲ್ಲ. ಒಂದು ಸ್ವಲ್ಪ ಟಿ ವಿಗಳಿದ್ದಾವೆ, ಒಳ್ಳೊಳ್ಳೆ ಟಿ ವಿಗಳು, ಅವರೆಲ್ಲ ಗಪ್ ಚುಪ್ಪಾಗಿ ಯಾಕೆ ಕೂತಿದ್ದಾರೆ ಹೇಳಿ? ನಿಮ್ಮದೇನಾದರೂ ಚೆನ್ನಾಗಿದ್ಬಿಟ್ಟಿದ್ರೆ, ನಿಮ್ಗೆ ಸರಿಯಾಗಿದ್ಬಿಟ್ಟಿದ್ರೆ ಅವರು ತೋರಿಸಿರೋರು, ಬೇರೆ ಏನು ತೋರಿಸಿಲ್ಲ ಅವರು, ಸರಿಯಾಗಿದೆ ಈ ಟ್ರೋಲರ್ಸ್ ತಪ್ಪು ಅಂತ ಹೇಳ್ಬಿಟ್ಟು. ನೀನು ಒಬ್ಬಕ್ಕೆ ಯಾಕಮ್ಮ ಹಿಂದೆ ಬಿದ್ದಿದೆಯೇ, ಏನು ಸಿಗುತ್ತೆ ಅಂತ? ನೀನು ಹೊಸ ಆ್ಯಂಕರು, ನೀನೇನು ದೊಡ್ಡ ಸೀನಿಯರು ಅಲ್ಲ. ನೀನು ಸೀನಿಯರ್ ಆದ್ರೇನು ಜೂನಿಯರ್ ಆದ್ರೇನು ಕರೆಕ್ಟಾಗಿ ಮಾತಾಡೋದು ಕಲ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಮತ್ತೆ ಲೈವ್ ಬಂದ್ಬಿಟ್ಟು ಯಾರ್ಯಾರು ಇದ್ದೀರಾ ಟ್ರೋಲರ್ಸ್ ಬನ್ನಿ ಲೈವಲ್ಲೇ ಉತ್ತರ ಕೊಡ್ತೀನಿ ಅಂತ, ಏನು ಉತ್ತರ ಕೊಡೋದು ಗೊತ್ತು? ನೀನು ಐ ಎ ಎಸ್ ಪಾಸ್ ಮಾಡಿದವರು ಟ್ರೋಲರ್ಸ್ ಇದ್ದಾರೆ, ಗೊತ್ತಿದೆಯಾ ನಿನಗೆ? ಟ್ರೋಲರ್ಸ್ ಬಗ್ಗೆ ಇತಿಹಾಸ ತಿಳ್ಕೊಂಡು ಮಾತಾಡೋದು ಕಲಿ ಫಸ್ಟು. ಯಾವುದೋ ಒಂದು ವಿಷಯನ ತಂದುಬಿಟ್ಟು ಹಿಂಗಾಗ್ಬಿಡ್ತಂತೆ ಕರ್ನಾಟಕ ಋಷಿ ಆಗ್ಬಿಡ್ತಂತೆ, ಕರ್ನಾಟಕ ಖುಷಿ ಆಗ್ಬಿಡ್ತಂತೆ. ಏನ್ ಕಮ್ಮ ಖುಷಿ ಪಡೋದು? ಕರ್ನಾಟಕ ಏನು ಖುಷಿ ಪಡ್ತದೆ? ಪುನೀತ್ ರಾಜ್ಕುಮಾರ್ ಸತ್ತಾಗ್ಲೂ ಇಷ್ಟು ತೋರಿಸ್ಲಿಲ್ವಲ್ಲ ನೀವು ದುಃಖ ಪಡುವಂತ ವಿಚಾರದಲ್ಲಿ. ಇವತ್ತು ಬಂದ್ಬಿಟ್ಟು ಯಾರೋ ಒಬ್ರು ಪ್ರೆಗ್ನೆಂಟ್ ಆದ್ರು ಅಂತ ಹೇಳ್ಬಿಟ್ಟು ಕರ್ನಾಟಕ ನಾವೇನಕ್ಕೆ ಖುಷಿ ಪಡೋದು? ಖುಷಿ ಯಾಕಮ್ಮ ಪಡ್ತಾರೆ? ಕರ್ನಾಟಕದಲ್ಲಿ ಬೇಕಾದೋಡ್ ಜನ ಪ್ರೆಗ್ನೆಂಟ್ ಆಗ್ತಾರೆ, ಅದಕ್ಕೂ ಖುಷಿ ಪಡೋದು? ಹಾಕು ಟಿ ವಿಯಲ್ಲಿ ಎಲ್ಲರದು, ಗೊತ್ತಾಗುತ್ತೆ ನಿನಗೆ ಏನು ಅಂತ ಹೇಳ್ಬಿಟ್ಟು. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಮತ್ತೆ ಲೈವ್ ಬೇರೆ ಬರ್ತೀರಾ? ಲೈವ್ ಬರೋದು ಯೂಟ್ಯೂಬರ್ಸ್ ಗೊತ್ತೈತೆ. ಯೂಟ್ಯೂಬರ್ಸ್ ನಿಮ್ಮ ಹಿಂದೆ ಬಿದ್ದು ಬಿಟ್ರೆ ನೀವು ಮಾಡೋ ಒಂದೊಂದು ವಿಷಯನು ಬಯಲುಗೆಳೆದ್ಬಿಟ್ಟು ಹಿಂಗೆ ಶರ್ಟ್ ಹರಿದ್ಬಿಟ್ಟು ತೋರಿಸ್ದಂಗೆ ಹಣಮಂತ ಹೆಂಗ್ ತೋರಿಸ್ಬಿಟ್ಟ ಎದೆ ಸೀಳ್ಬಿಟ್ಟು ರಾಮನನ್ನ ಆ ಥರ ತೋರಿಸ್ಬೇಕಾಯ್ತದೆ. ಹುಷಾರಾಗಿರು, ಹೆಣ್ಮಕ್ಳು ಅನ್ನೋದಕ್ಕೆ ಮರ್ಯಾದೆ ಕೊಟ್ಕೊಂಡ್ಬಿಟ್ಟು ಇಷ್ಟು ದಿವಸನೂ ನಿಯತ್ತಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರೂ. ಇವತ್ತು ನಿಮಗೆ ಮರ್ಯಾದೆ ಕೊಡ್ತಾರೆ ಟಿ ವಿ ಚಾನಲ್ದವರು, ಯಾಕೆ ಅಂತ ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಬಿಟ್ಬಿಟ್ಟು ನೀವು ಮತ್ತೆ ಬಂದ್ಬಿಟ್ಟು ಲೈವಲ್ಲಿ ಏನೇನೋ ಮಾತಾಡ್ತೀನಿ ಅಂದ್ಬಿಟ್ರೆ ಆಗಲ್ಲ. ತಪ್ಪಲ್ವಾ ನೀವು ಮಾತಾಡಿದ್ದು? ಬಿಟ್ಟಿ ಇಂಟರ್ನೆಟ್ ಸಿಗ್ತದೆ ಟ್ರೋಲರ್ಸ್ಗೆ ಅಂತೆ? ಬಿಟ್ಟಿ ಇಂಟರ್ನೆಟ್ ಯಾರಮ್ಮ ಹಾಕ್ತಾರೆ ಈಗಿನ ಕಾಲದಲ್ಲಿ? ನಿಮಗೇನಾದರೂ ಬಿಟ್ಟಿ ಸಿಗುತ್ತಾ? ಹೇಳೋಕ್ಕಾಗಲ್ಲ, ಅದು ಎಲ್ಲರೂ ನಾವು ಹೇಳಬೇಕಾಯ್ತದೆ. ಮತ್ತೆ ಹುಷಾರಾಗಿರು, ಅಷ್ಟಕ್ಕೆ ಬಿಟ್ಬಿಟ್ಟು ಮುಂದೆ ಮುಂದೆ ಆಗು ಕೆಲಸ ನೋಡ್ಕೊಂಡು ಬಂದು ಬೆಳೆಯೋದು ನೋಡೋದು ಬಿಟ್ಬಿಟ್ಟು ಅದಕ್ಕಾಗೇನೆ ಹಿಂಗಿರೋದು. ಬೇಕಾದೊಡ್ ಜನ ಆಗ್ತಾರೆ, ಬಕೆಟ್ ಟಿ ವಿ ಅಂತಲೂ ಆಗ್ತಾರೆ, ಚಮಚ ಟಿ ವಿ ಅಂತಲೂ ಆಗ್ತಾರೆ, ಸೌಟ್ ಟಿ ವಿ ಅಂತಲೂ ಆಗ್ತಾರೆ. ನಮಗೂ 108 ಶಬ್ದನೂ ಬರುತ್ತೆ. ಬನ್ನಿ ನೀವು ಲೈವ್ಗೆ ಬನ್ನಿ, ಯೂಟ್ಯೂಬರ್ ಜೊತೆಗೆ ಲೈವ್ಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸುಮ್ಮನೆ ಕೂತ್ಕೋಬೇಡ್ರಿ, ಯೂಟ್ಯೂಬರ್ಸನ್ನು ಸರಿಯಾಗಿ ಉತ್ತರ ಕೊಡೋದು ಕಲೀರಿ. ಇಲ್ಲ ಅಂತಂದ್ರೆ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಿಂದ ತುಳಿದಾಕ್ ಬಿಡ್ತಾರೆ ಅಷ್ಟೇ. ಯಾಕೆ ಇದೆಲ್ಲ ಒಬ್ಬರ ಮೇಲೆ ಒಬ್ಬರು ತುಳಿಯೋದನ್ನು ಬಿಟ್ಬಿಟ್ಟು ಮುಂದೆ ಇರಬೇಕಾದಂಥ ವಿಷಯನ ಯಾವ ವಿಷಯ ತೋರಿಸ್ಬೇಕು ಜನರಿಗೆ? ಟ್ರೋಲರ್ಸು ತೋರಿಸ್ತಾರೆ, ಅವರು ಕೊರೋನಾ ಬಗ್ಗೆ ಇದೇ ಥರ ತೋರಿಸ್ತಾರಾ? ಬಾಗ್ಲಾಕೊಂಬಿಡಿ, ಕೊರೋನಾ ಬಂದ್ಬಿಡ್ತದೆ, ಒಮಿಕ್ರಾನ್ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಹೆದರ್ಸೋದು ಬಸ್ಟು ಸ್ಟಾಪ್ ಮಾಡಿ, ಧೈರ್ಯ ಕೊಡಿ. ಮೇಜರ್ಸು ಸೇಫ್ಟಿ ಮೇಜರ್ಸ್ ಯಾವ ಥರ ತಗೋಬೇಕು ಅಂತೇಳಿ ಅದನ್ನು ಒಪ್ಕೋತೀವಿ, ಪರವಾಗಿಲ್ಲಪ್ಪ ಒಳ್ಳೆ ವಿಷಯ ತೋರಿಸ್ತಾರೆ ಅಂತ. ಅರ್ಧಮರ್ಧ ತೋರಿಸಿ ಬಿಡುವಂಥ ಜಾಮಾನ ನಮ್ಮ ಯೂಟ್ಯೂಬರ್ಸ್ ಅಲ್ವೇ ಅಲ್ಲ. ಯಾವುದೋ ಒಂದು ವಿಷಯ ತಗೊಂಡ್ರೆ ಅದನ್ನು ಪೂರ್ತಿ ತೋರಿಸ್ಬೇಕು. ಏನೂ ಇಲ್ಲ, ಅರ್ಧಮರ್ಧ ಕಿಡ್ನಾಪ್ ಆಗ್ಬಿಡ್ತು, ರೇಪ್ ಆಗ್ಬಿಡ್ತು, ಇಲ್ಲಾಗ್ಬಿಡ್ತು, ಅಲ್ಲಾಗ್ಬಿಡ್ತು, ಇಲ್ಲಾಗ್ಬಿಡ್ತು, ಮುಂದೇನಾಯ್ತು ಗೊತ್ತಿಲ್ಲ. ಅಷ್ಟೇ ವಿಷಯ.
ಅವಾಗ ಮಾತ್ರ ಡಿನ್ 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 ಅಂತ ಹೇಳ್ಬಿಟ್ಟು ಒಂದ್ಸರಿ ಹೆಡ್ಲೈನ್ ಅಲ್ಲಿ ತೋರಿಸುದು, ಒಂದ್ಸರಿ ಬಾಯಿಯಲ್ಲಿ ಹೇಳ್ಬಿಡುದು, ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಅರ್ಧ ಗಂಟೆ ಹೆಡ್ಲೈನ್ಸ್ ಅಲ್ಲಿ ಮತ್ತೆ ಅದನ್ನ ಅಕ್ಷರಲ್ಲಿ ಹೊಡಿಯೋದು, ಮತ್ತೆ ನಮ್ಮ ರಿಪೋರ್ಟರು ಹೇಳ್ತಾರೆ ಕೇಳ್ಕೊಳ್ಳಿ ಅನ್ನೋದು, ಅದೇ ಮೂರು ವಿಷಯ ಹೇಳ್ತೀರಿ ಇದಲ್ವಾ? ಬಿಟ್ಟು ಇಂಟರ್ನೆಟ್ ಸಿಗುತ್ತಾ ನಿಮಗೆ? ಹಂಗಂದ್ರೆ ನಮ್ಮವ್ರು ಏನಾರ ಹಾಕ್ಬಿಟ್ರೆ, ನಾವೇನಾದರೂ ಹಾಕ್ಬಿಟ್ರೆ ಬಿಟ್ಟು ಇಂಟರ್ನೆಟ್ ಸಿಕ್ಬಿಡ್ತದೆ, ನಿಮ್ದು ಏನು ಒಂಚೂರು ತೋರಿಸಂಗಿಲ್ಲ. ಅದೇ ನೀವೆಲ್ಲ ರಾಜಕಾರಣಿಗಳದು ಅವ್ರದ್ದು ಇವ್ರದ್ದು ಕಿಡ್ನಾಪ್ ಕೇಸು ರೇಪ್ ಕೇಸು ತೋರಿಸ್ಬಿಡ್ತಿರಲ್ಲ, ಅವರು ನಿಮ್ಗೆ ಹಿಂಗೆ ಅಂದ್ಬಿಡ್ಬೇಕು, ಟಿ ವಿ ಅವ್ರಿಗೆ ಏನೋ ಕಂತ್ರಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಅಲ್ವಾ? ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಾಯಿ ಇದೆ ಅಂತ ಏನೇನೋ ಮಾತಾಡ್ಬಿಟ್ಟು ಬಾಯಿ ಕೆಟ್ಟದ್ದು ಮಾಡ್ಕೊಂಡ್ಬಿಟ್ಟು ಆ ಚಾನಲ್ ಹೆಸರನ್ನು ಕೆಡಿಸ್ಬಿಡ್ತೀರ ನಿಮ್ಮಂಥವ್ರು ಬಂದ್ಬಿಟ್ಟು. ಅದರಿಂದ ಯಾವುದೇ ಕಾರಣಕ್ಕೂ ಮಾತಾಡೋದು ಬಿಟ್ಬಿಟ್ಟು ಲೈವ್ ಬರೋದು ಬಿಟ್ಬಿಟ್ಟು ಮುಂದೆ ನಿಮ್ಮ ಲೈಫನ್ನು ನೋಡ್ಕೊಳ್ಳಿ, ನಿಮ್ಮ ಟಿ ವಿ ಚಾನಲನ್ನು ಬೆಳೆಸೋದನ್ನು ನೋಡ್ಕೊಳ್ಳಿ, ಅದನ್ನು ಬಿಟ್ಬಿಟ್ಟು ಇನ್ನೊಬ್ರು ಏನೋ ಬಂದುಬಿಡಿ ಲೈವ್ ಮಾತಾಡ್ಬಿಡ್ತೀನಿ ಅನ್ನೋದಲ್ಲ, ಅದನ್ನೆಲ್ಲ ಬಿಟ್ಬಿಡಿ. ಬಿಟ್ಬಿಟ್ಟು ಸರಿಯಾಗಿ ಇರೋದನ್ನು ಕಲಿಯಿರಿ, ಇದೇ ಲಾಸ್ಟು. ಇನ್ನೊಂದ್ಸರಿ ಏನಾದರೂ ಮತ್ತೆ ಲೈವ್ ಬರ್ತೀನಿ, ಯೂಟ್ಯೂಬರ್ಸ್ ಯಾರಿದ್ದೀರಿ ಬನ್ನಿ, ಟ್ರೋಲರ್ಸ್ ಯಾರಿದ್ದೀರಿ ಬನ್ನಿ, ನೀನು ನೆಟ್ಟು ಬಿಟ್ಟು ಯೂಸ್ ಮಾಡ್ತಾ ಇದೀಯಾ, ನಾ ನಿನಗಂದಿಲ್ಲ, ಶಬ್ದ ಯೂಸ್ ಮಾಡಿರೋದೇ ತಪ್ಪಮ್ಮ, ಒಬ್ಬ ರಾಜಕಾರಣಿ ಏನಾದರೂ ಒಂದು ಶಬ್ದ ಯೂಸ್ ಮಾಡಿಬಿಟ್ರೆ ಅದು ತಪ್ಪು ಅಂತ 20 ಸಾರಿ ಹೊಡ್ಕೋತೀರ, ಒಂದು ದಿವಸ ಅಲ್ಲ 2 ದಿವಸ ಅಲ್ಲ 20 ದಿವಸ ಹೊಡ್ಕೋತೀರ, ಅದನ್ನು ಕೇಳೋಕ್ಕಾಗಲ್ವಾ? ಮತ್ತೆ ಇದನ್ನ ಒಂದು ಟ್ರೋಲ್ ಮಾಡಿಬಿಟ್ರೆ ಸಾಕು, ಟ್ರೋಲರ್ಸ್ ಇರದೆ ಟ್ರೋಲರ್ಸು ಟ್ರೋಲ್ ಮಾಡೋಕ್ಕೆ ಅವರು, ನೀ ತಪ್ಪು ಮಾಡಿದ್ದೀರಾ ಟ್ರೋಲರ್ಸ್ ಬಾಯಾಗಿ ಸಿಗಾಕೊಂಡಿದೀಯ, ಟ್ರೋಲ್ ಮಾಡಿಕೊಂಡು ಸಿಗಾಕೊಂಡು ಬಕೆಟ್ ಟಿ ವಿ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿದೀಯ, ಅದು ನಿನ್ನೇ ಬರ, ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಾದರೂ ಸರಿಯಾಗಿರೋದನ್ನು ಕಲೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯೂಟ್ಯೂಬರ್ಸ್ ನೀವು ಯಾರು ಹಿಂಜರಿದ್ದೇನೆ, ಈ ಟಿ ವಿ ವಿರುದ್ಧ ಆಗಲಿ, ಅನ್ಯಾಯ ಮಾಡುವವರ ವಿರುದ್ಧ ಆಗಲಿ, ಮುಂದೆ ಯಾವತ್ತಾದರೂ ಸಹ ಇಂಥ ವಿಡಿಯೋಗಳನ್ನು ನೀವು ಹರಿಬಿಡಬೇಕು ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, ನಮಸ್ತೆ.